सूक्तिरत्नाकरे रम्ये मूलरामायणार्णवे विहरन्तो महीयांसः प्रियन्तां गुरवो मम वाल्मीकिर्गोः पुनीयान्नो महीधरपदाश्रया यत्काव्यमुपजीवन्ति कवयस्तरणकाइव वाणीपाणितलासक्तवीणारवविडम्बिनी नानाप्रबन्धचतुरा भातिनारायणार्यगीः सुमारु रामचंद्र काडिनल्ली 5110 ದಿನಗಳ ಕಾಲ ಇದ್ದ, ಅಂದರೆ 14 ವರ್ಷ. ಅದರಲ್ಲಿ 4552 ದಿನಗಳು ಕಳೆದಿವೆ. ಕಳೆದ ಮೇಲೆ ಸಾಮಾನ್ಯ ಅಷ್ಟು ದಿವಸ ಆದರೆ ಆ ಉತ್ಕಟ ಬಾಂಧವ್ಯ ಮೊದಲಾದವುಗಳೆಲ್ಲ ಕಣ್ಮರೆಯಾಗಿರುತ್ತೆ. ಆದರೆ ರಾಮಚಂದ್ರ ಮತ್ತು ಲಕ್ಷ್ಮಣರಿಗೆ ಆ ಉತ್ಕಟವಾದ ಬಾಂಧವ್ಯ ಅದು ಮರೆ ಆಗಿಲ್ಲ. ಅವನು ಅದನ್ನೇ ನೆನಪಿಸಿಕೊಂಡು ಹೇಳಿದ, ಕಷ್ಟಂ ಕಥನ್ನು ಕೈಕೇಯಿ ಭೂತ್ವಾ ದಶರಥ ಪ್ರಿಯ ಸೂತ್ವಾತು ಭರತಂ ಸಾಧುಂ ತದಘಂ ಕೃತವತ್ಯಹೋ. ಅಲ್ಲ, ಎಂತಹ ಗಂಡ, ದಶರಥನಂತಹ ಗಂಡ, ಎಂತಹ ತಂದೆ. ಉಪನಿಷತ್ತನ್ನು ಕಂಡ ಋಷಿಗಳ ಲೆವೆಲಲ್ಲಿ ಇರುವ ಅಶ್ವಪತಿ, ಯುಧಾಜಿತ್ತನಂತಹ ಒಳ್ಳೆಯ ಅಣ್ಣ, ಎಲ್ಲರೂ ಇದ್ದು ಕೈಕೇಯಿ ಹೇಗೆ ಕೆಟ್ಟವಳಾದಳು? ಯಾಕೆ ಅಂದರೆ ಹೇಳ್ತಾರೆ, ಏನ ಪಿತ್ರ್ಯಮನು ವರ್ತಂತೆ ಮಾತೃಕಂ ದ್ವಿಪದಾಯಿತಿ ಖ್ಯಾತೋ ಲೋಕ ಪ್ರವಾದೋಯಂ ಭರತೆ ನಾನ್ಯಥಾ ಕೃತಃ ಅಂತ ವಾಲ್ಮೀಕಿ ರಾಮಾಯಣದ ಮಾತು. ನ ಪಿತ್ರ್ಯಮನು ವರ್ತಂತೆ, ಮಕ್ಕಳು ಯಾವತ್ತೂ ಕೂಡ ತಂದೆಯ ಬುದ್ಧಿಯನ್ನು ಅನುಸರಿಸೋದಿಲ್ಲ, ತಾಯಿಯ ಬುದ್ಧಿಯನ್ನು ಅನುಸರಿಸುತ್ತವೆ. ನ ಪಿತೃಮನುವರ್ತಂತೆ, ಆದರೆ ತಾಯಿಯ ಬುದ್ಧಿಯನ್ನು ಭರತ ಅನುಸರಿಸಲಿಲ್ಲ. ಯಾಕೆಂದರೆ ತಾಯಿಯ ಪ್ರಭಾವ ಅಷ್ಟು ದಟ್ಟ, ತಾಯಿಯ ಪ್ರಭಾವವನ್ನು ಮೀರಿ ಸತ್ಯದ ಕಡೆಗೆ ಬಂದ, ತಾಯಿಯ ಪ್ರಭಾವವನ್ನು ಮೀರಿ ಒಳ್ಳೆಯ ಮೌಲ್ಯಕ್ಕೆ ಬೆಲೆ ಕೊಟ್ಟ ಭರತ. ಆದರೆ ಕೈಕೇಯಿ ಯಾಕೆ ಹಾಗಾದ್ಲೋ ಅಂದ. ಸೂತ್ವಾಚ ಭರತಂ ಸಾಧುಂ ತದಘಂ ಕೃತವತ್ಯಹೋ ಅಂತ. ಭರತನಂತಹ ಒಳ್ಳೆಯ ಮಗನನ್ನು ಪಡೆದು ಕೈಕೇಯಿ ಹೇಗೆ ಕೆಟ್ಟವಳಾದ್ಲು, ಬಹಳ ಸಮಸ್ಯೆ ಇದು ಅಂತ ಅಂದಾಗ ವಾಲ್ಮೀಕಿ ರಾಮಾಯಣದ ಮಾತು ಹೇಗಿದೆ ಅಂತ ನೋಡೋಣ. ವಾಲ್ಮೀಕಿ ರಾಮಾಯಣದಲ್ಲೂ ಹೇಳ್ತಾರೆ, ನತೆಂಬ ಮಧ್ಯಮಾ ತಾತ ಗ್ರಹಿತವ್ಯ ಕದಾಚನ. ನೋಡು ಲಕ್ಷ್ಮಣ, ಚಿಕ್ಕಮ್ಮನ ಬಗ್ಗೆ ಇನ್ನೊಂದು ಮಾತಾಡಬಾರದು, ಬೈಬಾರದು ಅವಳನ್ನು. ಭರತನ ಗುಣಗಳನ್ನು ಬೇಕಾದರೂ ಹೊಗಳು ಅಂದ ರಾಮ. ಇದು ನಮಗೆ ವಾಲ್ಮೀಕಿ ರಾಮಾಯಣ ಮಾತ್ರ ಓದಿದವರಿಗೆ, ಆಹ್, ರಾಮನ ಸೌಜನ್ಯ ಎಂಥದ್ದು. ರಾಮ ತನಗೆ ಅಪಕಾರ ಮಾಡಿದವರನ್ನು ಕೂಡ ಬಯ್ಯೋದಿಲ್ಲ, ಆದರೆ ಒಳ್ಳೆಯ ಗುಣಗಳನ್ನು ನೆನಪಿಸ್ಕೊಳ್ತಾ ಇದ್ದಾನೆ ಅಂತ ಅನ್ನಿಸುತ್ತೆ. ಅದು ಇಲ್ಲ ಅಂತಿಲ್ಲ, ಅದರ ಜೊತೆಗೆ ಅವನ ಅಭಿಪ್ರಾಯ ಏನಿತ್ತು ಅಂತ ರಾಮ ಹೇಳಿದ. ಕಾರ್ಯೋನು ರಕ್ಷ ಸಂವಧ, ನಾವು ರಕ್ಕಸರನ್ನು ಕೊಲ್ಲಬೇಕಿದೆ, ತಸ್ಮಾತ್ ವನಪ್ರವೇಶ, ಅದರಿಂದ ಕಾಡಿಗೆ ಬಂದದ್ದು. ಅತ್ರ ಸಾ ನಿಮಿತ್ತಮ ಭೂತ್, ಅವಳು ಅದಕ್ಕೆ ಕಾರಣಳಾದ್ಲು. ಇದು ಪಂಡಿತಾಚಾರ್ಯರ ಅನಾಲಿಸಿಸ್. ಯಾಕೆಂದರೆ ರಾಮಚಂದ್ರ ಕೈಕೇಯನ್ನು ಬೈದಿಲ್ಲ ಅಂತಿಲ್ಲ, ಒಮ್ಮೆ ಕೇಳಿದ್ದಾನೆ, ಆತ್ಮಕಾಮ ಸದಾಚಂಡಿ ಕೈಕೇಯಿ ಪ್ರಾಜ್ಞಮಾನಿನಿ
ಅಂತ ಹೇಳಿದ್ದಿದೆ. ಆತ್ಮಕಾಮ ನನ್ನದೇ ನಡೀಬೇಕು ಅಂತನ್ನುವ ಬಯಕೆಯವಳು ಚಂಡಿ ಹೀಗೆ ಆಗಬೇಕು, ಇಲ್ಲ ಅಂತಂದರೆ ನಾನು ಸರಿಯಿಲ್ಲ ಅಂತ ಅನ್ನುವವಳು. ಪ್ರಾಜ್ಞಮಾನಿನಿ ತನ್ನನ್ನು ಬುದ್ಧಿವಂತಿಕೆ ಬುದ್ಧಿವಂತೆ ಅಂತ ತಿಳಿದುಕೊಂಡವಳು ಅಂತಹ ಚಿಕ್ಕಮ್ಮ ಕೈಕೇಯಿ ಕುಶಲವೇ ಅಂತ ಕೇಳೋದಿದೆ ಒಂದ್ಸರ್ತಿ. ಇಲ್ಲಿ ಯಾಕೆ ಹಾಗೆ ಹೇಳಿದ? ಅದಕ್ಕೆ ಪಂಡಿತಾಚಾರ್ಯರು ಹೇಳಿದ್ರು, ಇಲ್ಲ ಅವನ ಅಭಿಪ್ರಾಯ ಬೇರೆ ಇತ್ತು, ಅವಳ ನಿಮಿತ್ತ ಅಷ್ಟೇ, ಅದರಿಂದಾಗಿ ಅವಳದಾಯಿತು, ಈಗ ನೀನು ಭರತನ ಕುರಿತು ಹೇಳು ಅಂತ ಹೇಳಿದ ಅಂತ. ಈ ರೀತಿಯಾಗಿ ಸ್ನಾನ ಮುಗಿಸಿ ನದಿಯಲ್ಲಿ ಅರ್ಘ್ಯ ಪ್ರದಾನ ಮಾಡಿ ಪರ್ಣಶಾಲೆಗೆ ಬಂದು ಇದ್ದಾಗ ಶೂರ್ಪಣಕ್ಕೆ ಬಂದಳು. ಆ ಶೂರ್ಪಣಕ್ಕೆ ಬಂದದ್ದು ಹೇಗೆ? ಕತ್ತಲು ಸೂರ್ಯನನ್ನು ಮದುವೆ ಆಗಬೇಕು ಅಂತ ಬಂದಂತೆ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ, ಭಾನುಂ ಯಥಾ ತಮ ಉಪೇತ್ಯ ಸುಯೋಗ ಕಾಮಂ. ಸರಿ, ಶೂರ್ಪಣಕ್ಕೆ ಯಾಕೆ ಬರಬೇಕಾಯಿತು? ಯಾಕೆಂದರೆ ಎಲ್ಲರೂ ಬಹುಯುಗ ಜೀವಿಗಳು. ಶೂರ್ಪಣಕ್ಕೆ ಯಾಕೆ ಬರಬೇಕಾಯಿತು ಅಂದರೆ, ರಾವಣ ಯುದ್ಧ ಮಾಡಬೇಕಾದ್ರೆ ಪ್ರಮಾದದಿಂದ ಮೈ ಮರೆತು ಶೂರ್ಪಣಖೆಯ ಗಂಡನನ್ನು ಕೊಂದ. ಅದಕ್ಕೆ ಅವಳೇನು ಮಾಡಿದ್ಲು, ಇದಕ್ಕೆ ನಷ್ಟ ಪರಿಹಾರ ಕೊಡು ಅಂತಂದ್ಲು. ಅದಕ್ಕೆ ನೀನು ಇದ್ದವರನ್ನೆಲ್ಲ ಕೆಡಿಸಿಕೊಂಡು ಹೋಗು, ಭೋಗ ಮಾಡು, ನನ್ನ ಬೆಂಬಲ ಇದೆ ಎಂದ. ನೋಡಿದ್ರ, ಎತ್ತಿಗೆ ಜ್ವರ, ಎಮ್ಮೆಗೆ ಬರೆ ಅಂತ ಇದನ್ನೇ ಹೇಳು. ತಪ್ಪು ಮಾಡಿದ್ದು ಯಾರು? ರಾವಣ. ಆ ತಪ್ಪನ್ನು ಒಪ್ಪಿಕೊಳ್ಳಬೇಕಾದದ್ದು ಯಾರು? ರಾವಣ. ಆದರೆ ಅವನೇನು ಮಾಡಿದ? ಈ ತಪ್ಪನ್ನು ಪರಿಮಾರ್ಜನೆ ಮಾಡುವ ಅಧಿಕಾರ ನಿನಗಿದೆ, ಯಾರನ್ನು ಬೇಕಾದರೂ ಭೋಗಿಸು ಹೋಗು. ನಿಜವಾಗಿಯೂ ಅಣ್ಣನಾಗಿದ್ದರೆ ನಾನು ನಿನಗೆ ಸಿಗದ ಭೋಗವನ್ನು, ನಿನಗೆ ಇಲ್ಲದ ಭೋಗವನ್ನು ತಂಗಿ ನಾನು ಅನುಭವಿಸೋಲ್ಲ, ಯಾಕೆಂದರೆ ಇದು ನನ್ನ ತಪ್ಪು ಅಂತ ಅನ್ಬೇಕಿತ್ತವನು. ನಿಜವಾಗಿಯೂ ಒಳ್ಳೆಯವನಾಗಿದ್ದಿದ್ರೆ. ಆದರೆ ಅವನು ಮಾಡಿದ್ದ ಹಾಗಲ್ಲ. ನೀನು ಏನು ಬೇಕಾದರೂ ಮಾಡು, ನಾನು ತಯಾರಿದ್ದೇನೆ, ನಾನು ಅದಕ್ಕೆ ಬೆಂಬಲ ಕೊಡ್ತೇನೆ ಅಂತಂದ. ಇದನ್ನು ಈ ಶೂರ್ಪಣಕ್ಕೆ ರಾಮನನ್ನು ಸೇರಿದಳು ಅನ್ನೋದನ್ನು ಕಾಳಿದಾಸ ಹೇಗೆ ಹೇಳ್ತಾನೆ, ಅದು ಭಾರಿ ಚಂದ. ರಾವಣ ವರಜ ತತ್ರ ರಾಘವ ಮದನಾತುರ ಅಭಿಪೇದೆ ನಿದಾಘಾರ್ತ ವ್ಯಾಳೀವ ಮಲಯದ್ರುಮಂ. ಗಂಧದ ಮರದ ಬುಡದಲ್ಲಿ ಹಾವು ಸೇರಿಕೊಂಡಕ್ಕೆ ಬಂದು ಅಂತ. ಗಂಧದ ಮರವನ್ನು ಕುರಿತು ಹಾವು ಬಂದರೆ ಹೇಗಿರುತ್ತೋ ಆ ರೀತಿ ಇತ್ತು ಶೂರ್ಪಣಕ್ಕೆ ಬಂದದ್ದು ರಾಮನ ಬಳಿ. ಇದನ್ನು ಬೋಧೆ ಹೇಗೆ ಹೇಳಿದ್ದು? ಅವನಿನ್ನೂ ಚೆನ್ನಾಗಿ ಹೇಳ್ತಾನ. ಕಾಮಾಂಧಾರಾಕ್ಷಸೀಸ ಪತಿತಂ ಪತಿಮತಮತನೋತ್ ಮೈಥಿಲಿ ಪ್ರಾಣನಾಥೇ ಲಕ್ಷ್ಮೀ ಲೀಲಾರವಿಂದೇ ನವಪಿಶಿತಮತಿಂ ತನ್ವತಿ ಶೇನಕೇವಾ. ಕಾಮಾಂಧ, ಕಾಮದಿಂದ ಕುರುಡಾದ ರಕ್ಕಸಿ, ಪತಿಮತಿ ಮತನೋತ್ ಪತಿಮತಿಂ ಅತನೋತ್, ನನ್ನ ಗಂಡ ಅಂತನ್ನುವ ಭಾವನೆಯನ್ನು ರಾಮನಲ್ಲಿ ತಳೆದಳು. ಹೇಗೆ? ಲಕ್ಷ್ಮೀ ಲೀಲಾರವಿಂದೆ, ಕೆಂಪಾದ ತಾವರೆಯನ್ನು ನೋಡಿ ಗಿಡುಗ ಮಾಂಸ ಅಂತಂದುಕೊಂಡ ಹಾಗೆ ಅಂತ. ನವ ಪಿಶಿತಮತಿಂ ತನ್ವತಿ ಶೇನಿಕೇವ, ಲಕ್ಷ್ಮೀ ಲೀಲಾರವಿಂದೆ, ಲಕ್ಷ್ಮಿಯ ತಾವರೆ, ಲಕ್ಷ್ಮಿಯ ಆಟದ ತಾವರೆ, ಅದು ಕೆಂಪಿರತ್ತೆ, ಕೆಂಪು ತಾವರೆಯಲ್ಲಿ ಮೇಲ್ಗಡೆಯಿಂದ ನೋಡಿ ಓಹ್ ಹೊಸದಾದ ಮಾಂಸ ಅಂತ ವೇಗವಾಗಿ ಇಳಿದು ಬಂದರೆ ಯಾವ ರೀತಿ ಇರುತ್ತೆ ಹೆಣ್ಣು ಗಿಡುಗ, ಆ ರೀತಿ ಇತ್ತು ಅಂತ. ಇದು ಎಷ್ಟು ಚಂದ. ಅಂದರೆ ವಾಲ್ಮೀಕಿಗಳು ಏನು ಹೇಳಿದ್ದಾರೆ ಅದೇ ಮಜಾ. ಅವರಿಬ್ಬರ ಇಜ್ಜೋಡು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಮಿಸ್ಪೇರ್. ಅದನ್ನು ಅವರು ಹೇಳೋದು, ಸುಮುಖಂ ದುರ್ಮುಖಿ ರಾಮಂ, ಅವನು ಚಂದದ ಮೋರೆ, ಅವಳು ದುರ್ಮುಖಿ. ವೃತ್ತ ಮಧ್ಯಮ ಮಹೋದರಿ, ಅವನದ್ದು ಬಡನಡು, ಅವನ ಹೊಟ್ಟೆಯ ಭಾಗ ಸಣ್ಣಗಿತ್ತು, ಇವಳದು ಮಹೋದರಿ ದೊಡ್ಡ ಹೊಟ್ಟೆ. ವಿಶಾಲಾಕ್ಷಂ ವಿರೂಪಾಕ್ಷಿ, ಅಗಲವಾದ ಕಣ್ಗಳು ಇವನದ್ದು, ವಿರೂಪವಾದ ಕಣ್ಣು ಅವಳದ್ದು. ಸುಕೇಶಂ ತಾಮ್ರಮೂರ್ಧಜ, ಚಂದದ ಕೂದಲು ರಾಮನದ್ದು, ತಾಮ್ರಮೂರ್ಧಜ ಕೆಂಚುಗಟ್ಟಿದ ಕೂದಲು ಇವಳದ್ದು.
ಪ್ರಿಯ ರೂಪಂ ವಿರೂಪಾಸ ಸುಸ್ವರಂ ಭೈರವಸ್ವನ. ಇವನದು ಒಳ್ಳೆಯ ಸ್ವರ, ಅವಳದು ಕೆಟ್ಟ ಸ್ವರ. ತರುಣಂ ದಾರುಣ ವೃದ್ಧ, ಅವನು ತರುಣ, ಇವಳು ವೃದ್ಧ, ಅದು ದಾರುಣ ವೃದ್ಧ. ನ್ಯಾಯ ವೃತ್ತಂ ಸುದುರ್ವೃತ್ತ, ಇವನು ನ್ಯಾಯವಾದ ನಡೆ, ಅವಳದು ಎಂಥದೂ ಇಲ್ಲ, ನ್ಯಾಯವಾದ ನಡೆಯೇ ಇಲ್ಲ. ಈ ರೀತಿಯಾಗಿ ಶರೀರದ ಸಮಾವಿಷ್ಟ ರಾಕ್ಷಸಿ ರಾಮಮಬ್ರವೀತ್, ಕಾಮ ಹೊಕ್ಕಾಗ ಅವಳು ವಿಚಿತ್ರವಾಗಿ ಅವನನ್ನು ಬೇಡಿದಳು. ಇದು ಅದನ್ನು ಪಂಡಿತಾಚಾರ್ಯರು ಸಂಗ್ರಹಿಸಿದ್ದು ಹೀಗೆ. ತ್ರೈಲೋಕ್ಯ ಸುಂದರಂ ರಾಮಂ ಪ್ರಾಪ್ಯ ತ್ರೈಲೋಕ್ಯ ದುರ್ಭಗ. ಮೂರು ಲೋಕದ ಭಾಗ್ಯವೆಲ್ಲ ಮೈವೆತ್ತು ಬಂದವ ರಾಮ, ಮೂರು ಲೋಕದ ದೌರ್ಭಾಗ್ಯವೆಲ್ಲ ಮೈವೆತ್ತು ಬಂದವಳು ಶೂರ್ಪಣಕ್ಕೆ. ಈ ಇಜ್ಜೋಡು ಜೋಡಿ ಆಗಬೇಕು ಅಂದರೆ ಆಗ್ತದೇನು? ಅವಳು ಹೇಳಿದಳಂತೆ, ನನ್ನನ್ನು ಮದುವೆ ಆಗು, ನನ್ವಹಂ ರಾವಣ ಅನುಜ ಅಂತ, ನಾನು ರಾವಣನ ತಂಗಿ ಅಂತ ಇನ್ಫ್ಲೂಯೆನ್ಸು ಯೂಸ್ ಮಾಡು. ಈ ಇನ್ಫ್ಲೂಯೆನ್ಸ್ ಯೂಸ್ ಮಾಡೋ ರೋಗ, ನಮ್ಮ ಅರ್ಹತೆ ಇದಿದೆ ಅನ್ನೋದು. ಈ ಟ್ರಾಫಿಕ್ ಪೊಲೀಸು ನೋ ಎಂಟ್ರಿನಲ್ಲಿ ಬಂದಾಗ ಯಾರಿಗಾರೊಬ್ರು ಬಿಲ್ ಹಿಡಿದ್ರೆ ಓ ಅಂತ ರಾಜಕೀಯ ವ್ಯಕ್ತಿಗಳು ಹೆಸರಲ್ಲಿ ಶುರು ಮಾಡ್ತಾರೆ. ಇವ್ರು ಮಾಡಿದ ತಪ್ಪು ಪಾಪ ಅವರೆಲ್ಲ ಜವಾಬ್ದಾರಿಯನ್ನು ಹೊರಬೇಕೇನು? ಇಂಥದೇ ಕೆಟ್ಟ ಬುದ್ಧಿ, ಕೊಳಕು ಬುದ್ಧಿ. ಅವಳು ನನ್ವಹಂ ರಾವಣ, ನಾನು ರಾವಣನ ಹೆಂಡತಿ, ನಾನು ರಾವಣನ ತಂಗಿ, ನನ್ನನ್ನು ಮದುವೆ ಆಗಬೇಕು ಅಂತ, ಅದೊಂದು ಕ್ವಾಲಿಫಿಕೇಷನ್ನ. ಅವಳು ಆ ರೀತಿ ಹೇಳ್ತಾಳೆ, ಅಲ್ಪಯ ಸೀತೆಯ ಕಿಂತೆ, ಈ ಚೆನ್ನಾಗಿಲ್ಲದ ಸೀತೆಯಿಂದ ಕಟ್ಕೊಂಡೇನು ಅಂತ. ಸೀತೆ ಚೆನ್ನಾಗಿಲ್ಲ ಅವಳಿಗೆ, ಅವಳು ಎಷ್ಟು ಕುರೂಪಿ. ಆಗ ಅವನು ಹೇಳಿದ, ಸೀತೆಯ ಮುಖವನ್ನು ನೋಡ್ತಾ, ಅಸ್ಯಾಂ ಸಕ್ತೋಸ್ಮ್ಯಹಂ ಭದ್ರೆ ಮದ್ಭ್ರಾತಾತೇ ಭವೇದಿತಿ. ಅಸ್ಮ್ಯಾಂ ಸಕ್ತಃ ಅಹಂ ಭದ್ರೆ, ಓ ಸೀ ಭದ್ರೆ ಶೋಭನಳೆ, ಇವಳಲ್ಲಿ ನಾನು ಆಸಕ್ತನಾಗಿದ್ದೇನೆ, ನನ್ನ ತಮ್ಮನ ಬಳಿಗೆ ಹೋಗು ಅಂತ. ಅಲ್ಲಿ ಹೇಳಿದ್ದು ಹೀಗೆ, ಶ್ರೀಮಾನ್ ಅಕೃತದಾರಶ್ಚ. ಶ್ರೀಮಾನ್ ಅಕೃತದಾರಹ, ಇವನಿದ್ದಾನಲ್ಲ ನನ್ನ ತಮ್ಮ ಲಕ್ಷ್ಮಣ, ಅಕೃತದಾರಹ, ಮದುವೆ ಆಗಿಲ್ಲ ಅಂತ ಬಹಳ ಜನ ಅರ್ಥ ಮಾಡೋದು. ಮದುವೆ ಆಗಿಲ್ಲ ಅಲ್ಲ, ಮದುವೆ ಆಗಿ ಪ್ರಯೋಜನ ಇಲ್ಲ, ಯಾಕೆಂದರೆ ಹೆಂಡತಿಯನ್ನು ಬಿಟ್ಟು ಬಂದಿದ್ದಾನೆ. ಅಪೂರ್ವಿ ಭಾರ್ಯಯ ಚಾರ್ತಿ ತರುಣ ಪ್ರಿಯ ದರಜನ, ಅವನು ಹೆಂಡತಿ ಬೇಕಂತೆ ಹೋಗು ಅಂದ. ಇಳಿಸಿದ ಅಲ್ಲಿಗೆ ಓಡಿದ್ಲು. ಅಲ್ಲೋ, ರಾಮ ಸುಳ್ಳು ಹೇಳಲ್ಲ ಅಂತಾರ, ಸುಳ್ಳು ಹೇಳಿಲ್ವ ಅಂತ. ಸುಳ್ಳಿಯಲ್ಲಿ ಹೇಳಿದ್ದು ತಯೋರಿಮಾಮ್ ಹಾಸ್ಯಕಥಾಮ್, ತಮಾಷೆ ಮಾಡಿದ್ದು. ಅಲ್ಲ, ಯಾಕೆ ತಮಾಷೆ ಆದರೆ ಯಾಕೆ ಮಾಡಬೇಕು? ಯಾಕೆ ಮಾಡಬೇಕು ಅಂದರೆ, ಅವಳು ಕೇವಲ ಕಾಮದಿಂದ ಬಂದವಳು, ಅವಳಲ್ಲಿ ಪ್ರೇಮದ ಲವಲೇಶವೂ ಇರಲಿಲ್ಲ ಅಂತ. ಕಾಮ ತಪ್ಪಲ್ಲ, ಕಾಮದ ಜೊತೆಗೆ ಪ್ರೇಮ ಇರಬೇಕು. ಕೇವಲ ಕಾಮ ಅಂತ ಆದರೆ ಯಾರು ಇವನೇ ಬೇಕು ಅಂತಿರಲ್ಲ. ಅದಕ್ಕೆ ಅವನು ಲಕ್ಷ್ಮಣನ ಕೇಳಿದ್ಕೊಂಡು ಟಕಾಲಿ ಕೊಟ್ಟಂದವಳು. ಒಂದು ನಿಯತ್ತು ಬೇಡವೆ, ನನಗೆ ಇವನಲ್ಲಿ ಕಾಮ ಮೂಡಿದೆ, ಅಥವಾ ಇವನಲ್ಲಿ ಪ್ರೇಮವೂ ಇದೆ ಕಾಮವೂ ಇದೆ, ಅದರಿಂದಾಗಿ ಬಂದಿದ್ದೇನೆ, ಇದು ಯಾವುದು ಬೇಡವೆ ಬೇಡವೆ. ಈ ಇದು ಜಾಹೀರಾತಿನಲ್ಲಿ ಸೆಂಟು ಹೊಡ್ಕೊಂಡ ಹುಡುಗನ ಹಿಂದೆ ಹುಡುಗಿ ಹೊಡುವ ಹಾಗೆ ಮಾಡ್ತಾರೆ. ಅದು ದುರಂತ ಅಲ್ವಾ? ಅದು ಮಾಡಬಾರದು. ನೀವು ಜಾಹೀರಾತಿಗಾಗಿಯೂ ಅದನ್ನು ತೋರಿಸಬಾರದು. ಇಡೀ ವಿಪ್ಲವವಾಗಿ ಸುಂಟ್ರಗಾಳಿ ಬಂದು ಇಡೀ ಪ್ರಪಂಚ ನಾಶ ಆಗೋಗ್ತಾ ಇರುತ್ತೆ, ಅದು ಆ ಗಾಳಿಯೆಲ್ಲ ನಿಂತ ಮೇಲೆ ನಿನ್ನ ಸೆಂಟ್ ಚೆನ್ನಾಗಿದೆ ಅಂತಳವು. ಒಂದು ಕಾಮನ್ ಸೆನ್ಸ್ ಇದೆಯಾ? ಈ ಜಾಹೀರಾತು ಭೀಕರ. ನೀವು ಇದನ್ನು ತಿನ್ನ್ರಿ, ಹುಚ್ಚರಾಗ ಆಡ್ತೀರಾ, ಅಥವಾ ಹುಚ್ಚರಾಗ ಆಡ್ಬಿಟ್ಟು ಇದನ್ನು ತಿಂತೀರಾ, ಇದನ್ನು ತಿಂದುಬಿಟ್ಟು ಮೃಗ ಆಗ್ತೀರಾ, ಈ ಚಾಕ್ಲೇಟ್ ತಿಂದರೆ ಹಸಿವನ್ನು ಲೆಕ್ಕಿಸೋದೇ ಇಲ್ಲ, ಮೃಗ ಥರ ಆಡ್ತೀರಾ, ಈ ತರಹ ಎಲ್ಲ ನಮ್ಮ ಭಾವನೆಗಳು. ಅದೇ ಜಾಹೀರಾತಿನಲ್ಲಿ ತೋರಿ ಬರೋದು ಅಂತ ಇಟ್ಕೊಳ್ಳಿ. ಅಲ್ಲ, ಹೇಳಿದ್ದು ನಿಮ್ಗೇನು ತೋರಿಸ್ತಾ ಇದ್ದೀವಿ? ತಿನ್ನೋ ಹಣ್ಣೆಲ್ಲ ನೀವು ಹತ್ಕೊಳ್ಳೋ ಶಾಂಪೂನಲ್ಲಿ ಇರುತ್ತೆ. ಏನು ದುರಂತಗಳಿವೆಲ್ಲ! ಅದರಿಂದಾಗಿ ಆ ಜಾಹೀರಾತಿನಲ್ಲಿ ಬರುವ ನೀತಿಯ ಸಂಪರ್ಕವೇ ಇಲ್ಲದ ಹುಡುಗಿಯರ ಪಾತ್ರದ ಹಾಗೆ ಲಕ್ಷ್ಮಣ ಅಲ್ಲಿದ್ದ ನಟಕಾಲಿ ಕೊಟ್ಟೋದು. ನಮ್ಮದೇ ಆಗೋದು, ಅವನು ಮಜಾ ತಗೊಂಡ ಅಂತ ಇಟ್ಕೊಳ್ಳಿ. ಅಹಂ ಶುಶ್ರೂಷುರಾರ್ಯಸ್ಯ ಗಚ್ಚಾರ್ಯಂ ವರವರ್ಣಿನಿ, ಇಲ್ಲ ನಾನು ಸೇವೆ ಮಾಡ್ತಾ ಇದ್ದೇನೆ, ಸೇವೆ ಮಾಡುವವರ ಜೊತೆ ನೀನಿದ್ದರೆ ನೀನು ಸೇವೆ ಮಾಡಬೇಕಾಗತ್ತೆ. ಅಷ್ಟು ಎತ್ತರದ ಸ್ಥಾನದಲ್ಲಿರೋ ರಾವಣನ ತಂಗಿ, ಅಂಥವ್ರ ತಂಗಿ, ಇಂಥವ್ರ ತಂಗಿ, ಅಷ್ಟು ದೊಡ್ಡದು ಇಷ್ಟು ದೊಡ್ಡದು,
ನಮ್ಮ ಮನೆತನ ಅಂತ ಹೇಳುವವಳು ಸೇವೆ ಮಾಡಲಿಕ್ಕೆ ಹೇಗಾಗುತ್ತೆ? ಅದರಿಂದಾಗ ಅಲ್ಲಿಗೆ ಹೋಗು. ಸರಿ, ಅಲ್ಲಿ ಕೊಟ್ಟೋದು ರಾಮನ ಹತ್ರ. ಅದನ್ನು ಕ್ಷೇಮೇಂದ್ರ ಬಹಳ ಚಂದ ಮಾಡಿ ಹೇಳು. ಚಕ್ರೇ ಸ್ಮರ ನಿಲಾಲೋಲ ಸಾಧೋಲೇ ವಗತಾಗತಂ. ಉಯ್ಯಾಲೆ ಒಂದು ತಿರುಗಾಡ್ತಾ ಇರುತ್ತೆ, ಹೀಗೆ ಆಚೆಯೂ ಈಚೆಯೂ ತಿರುಗಾಡ್ತಾ ಇರುತ್ತೆ. ಇದು ಇವಳು ಉಯ್ಯಾಲೆ ಥರ ಆಡಿದ್ಲು ಅಂತ. ಯಾವ ಉಯ್ಯಾಲೆ? ಸ್ಮರ ನಿಲಾಲೋಲ, ಕಾಮದ ಬಯಕೆ ಎಂಬ ಗಾಳಿಯಿಂದ ಆಚೆಗೂ ಈಚೆಗೂ ತುಯಿದಾಡ್ತಾ ಇರುವ ತೊಟ್ಟಿಲ ಹಾಗೆ ಕಂಡು ಇವಳು ಅಂತ ಹೇಳ್ತಾನೆ. ಚಕ್ರೇ ಸ್ಮರ ನಿಲಾಲೋಲ ಸಾಧೋಲೇ ವಗತಾಗತಂ. ಹೋದ್ಲು ಬಂದು, ಹೋದ್ಲು ಬಂದು, ಹೋದ್ಲು ಬಂದು. ತ್ವಮೇವ ಮಮ ಕಾಂತೋಸಿ. ಕಡೆಗೆ ಒಮ್ಮೆ ಅವಳಿಗೆ ಸಾಕಾಯ್ತು, ಏ ನಾನು ನಿನ್ನನ್ನು ಮದುವೆ ಆಗ್ತೇನೆ, ಇವಳು ಬೇಡ, ಇವಳು ಉಳಿದ್ರೆ ನಿನಗೆ ತೊಂದರೆ ಅಲ್ವಾ, ತಿದ್ದುಬಿಟ್ಟು ಇವಳು ಇಲ್ಲ ಮಾಡಿಬಿಡ್ತೇನೆ ಅಂತಂದರು. ಅದಾನಿ ಏನಾಮಿತಿ ಕ್ರೂರ ಸೀತಾಂ ಅಭ್ಯದ್ರವ ಧೃತಂ. ಮೊದಲು ನೀತಿ ಇಲ್ಲ, ಆಮೇಲೆ ಕ್ರೌರ್ಯ ಇದೆ ಅಂತ ತೋರಿಸಿದ ದೇವರು. ಅವನ ಪ್ರತಿಯೊಂದು ಕ್ರಿಯೆಗೂ ಒಂದು ಅರ್ಥ ಉಂಟು. ಫಸ್ಟ್, ಶೀಸ್ ವಿಥೌಟ್ ಎಟಿಕೆಸಿ, ಅವಳು ನೀತಿವಂತರಾಳ. ಎರಡನೆಯದ್ದು, ಅವಳು ತೀರಾ ಇನ್ಹ್ಯೂಮನ್, ಒಂದು ಚೂರು ಪ್ರೀತಿ, ಒಂದು ಚೂರು ದಯೆ, ತನ್ನಂತೆಯೇ ಹೆಣ್ಣು, ಅವಳನ್ನು ತಿರ್ಲಿಕ್ಕೆ ಹೋದ್ಲಿ ಇವಳು. ಆಗ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳಿದ, ಚಕರ್ತ ಕರ್ಣೋ ನಾಸಾಂಚ ರಾಕ್ಷಸ್ಯ ಖಡ್ಗಧಾರಯ. ಕತ್ತಿಯಿಂದ ಅವಳ ಮೂಗನ್ನು, ಅವಳ ಕಿವಿಯನ್ನು ಕತ್ತರಿಸಿದ. ಮೂಗು ಈ ಭಾಗವನ್ನು ಕತ್ತರಿಸಿದ. ಎಷ್ಟು ತಪ್ಪೋ ಅಷ್ಟು ಶಿಕ್ಷೆ. ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ಭೋಜ ಕಂಡದ್ದು ಹೇಗೆ ಅಂತ. ಆ ಕ್ಷೇಮೇಂದ್ರನದ್ದು ಒಂದು ಹೇಳಲಿಕ್ಕೆ ಮರೆತು ಹೋಯಿತು. ಅವಳು ಸೀತೆಯನ್ನು ನುಂಗಲಿಕ್ಕೆ ಬಂದು ಹೇಗಿತ್ತು ಅದು? ಬಭೂವೆಂದು ಕಲಾಲುಬ್ಧ ರಾಹುಛಾಯಾನುಕಾರಿಣಿ, ಚಂದ್ರನ ಕಲೆಯನ್ನು ನುಂಗಲು ಬರುವ ರಾಹುವಿನ ಛಾಯೆಯಂತೆ ಅವಳಿದ್ಲು ಅಂತ. ಅವಳು ಕಪ್ಪು, ಅದು ಕಪ್ಪು, ಇವಳು ಕೂಡ ಕಪ್ಪು, ವಿಪರೀತ ಕಪ್ಪು. ಯಾರು ಶೂರ್ಪಣಕ್ಕೆ, ಆ ಇಡೀ ಅಣ್ಣ ತಮ್ಮಂದ್ರ ಫ್ಯಾಮಿಲಿ ಎಲ್ಲ ಕಪ್ಪೆ, ರಾಮನೂ ಕಪ್ಪೆ. ಆದರೆ ಅಲ್ಲಿ ಇದಿರಬೇಕಷ್ಟೇ, ಪ್ರೀತಿ ಸೌಜನ್ಯ ಇರಬೇಕು. ಕಪ್ಪು ಬಿಳಿ ಇಂತ ಇದು ಮಾಡೋದಲ್ಲ. ಈ ತಮಿಳುನಾಡಿನವುಗಳಿಗೆ ಗೊತ್ತೇ ಆಗಲಿಲ್ಲ, ರಾಮ ಬೆಳ್ಳಗಿದ್ದಾನೆ, ಅವನು ಉತ್ತರ ಭಾರತದವ, ರಾವಣ ಕಪ್ಪಗಿದ್ದಾನೆ ನಮ್ಮ ಥರ ಅಂತ ಇದ್ರು. ಅವ್ರಿಗೆ ಗೊತ್ತಿಲ್ಲ, ರಾಮನೂ ನೀಲಿದಲ್ಲಿದ್ದ, ಕಪ್ಪಲ್ಲಿದ್ದ ಅಂತ. ಅವನು ಕತ್ತರಿಸಿದ, ಆ ಕತ್ತರಿಸಿದ್ದಕ್ಕೆ ಭೋಜ ಅವನು ಕಂಡದ್ದೇ ಬೇರೆ. ಕಾಮ ಕ್ರೋಧಾತ್ಮಿಕ ನಾಮಹಮಹಮಿಕಯ ಪ್ರೇಂಖತ ಮಾಯತಾನಾಂ ತಸ್ಯಾಶ್ವಾಸ ನಿಲಾನಾಂ ಅಕುರುತ ತರತ ಮಾರ್ಗ ವಿಸ್ತಾರ ಕೃತ್ಯಂ. ಅವಳ ಉಸಿರಿನಲ್ಲಿ ಕಾಮ ಮತ್ತು ಕ್ರೋಧ, ನಾನು ಮೊದಲು ನಾನು ಮೊದಲು ಅಂತ ವೇಗವಾಗಿ ಮೂಗಿನಿಂದ ಹೊರಗಡೆ ಬರಲಿಕ್ಕೆ ಒದ್ದಾಡ್ತಾ ಇತ್ತಂತೆ. ಅದಕ್ಕೆ ಅವನು ಸ್ವಲ್ಪ ದಾರಿ ವಿಸ್ತಾರ ಮಾಡೋಣ ಅಂತ ಮೂಗಿನ ತುದಿಯನ್ನು ಲಕ್ಷ್ಮಣ ಕತ್ತರಿಸಿದನೋ ಎಂಬಂತೆ ಇತ್ತು ಅಂತಾನೆ ಭೋಜ. ವಿಸ್ವರಂ ವಿರುದಂತಿ ಸಾ, ಜೋರಾಗಿ ಅಳತಾ ಕರದೂಷಣರ ಹತ್ತಿರ ಹೋದಳು. ಅವಳು ಹೋಗಿ ರಾಮ ಲಕ್ಷ್ಮಣರ ಅಸ್ತಿತ್ವವನ್ನು ಕರದೂಷಣರಿಗೆ ಹೇಳಿದಳು. ನೋಡಿ, ಅಲ್ಲಿ ಇಬ್ಬರಿದ್ದಾರೆ, ರಾಮ ಹಾಗೂ ಲಕ್ಷ್ಮಣ ಅಂತ. ನನ್ನ ಮೂಗನ್ನು ಕತ್ತರಿಸ್ಬಿಟ್ರು, ನನ್ನ ಕಿವಿ ಕತ್ತರಿಸಿದ್ದಾರೆ ಅಂತ. ಅದಕ್ಕೆ ಕಾಳಿದಾಸ ಹೇಳೋದು, ಪ್ರಾಪ್ಯ ಚಾಶು ಜನಸ್ಥಾನಂ ಖರಾದಿಭ್ಯತ್ತಥಾ ವಿಧಂ ರಾಮೋಪಕ್ರಮ ಮಾಚಕ್ಷವು ರಕ್ಷ ಪರಿಭವಂ ನವಂ. ರಾಮಚಂದ್ರ ಈ ದಂಡಕಾರಣ್ಯದಲ್ಲಿ ಬಂದು ಇದ್ದಾನೆ ಅಂತನ್ನೋದೇ ರಾಕ್ಷಸರ ಪರಿಭವ ಅಂತ. ಯಾಕೆಂದರೆ ಅವನು ಹಿಂದೆ ಹೋಗಲಿ ಅಂತ ತಾನೇ ಅವರು ಟ್ರೈ ಮಾಡಿದ್ದು. ಸುತ್ತಮುತ್ತಲಿನ ಋಷಿಗಳಿಗೆಲ್ಲ ಕಾಟ ಕೊಟ್ಟು ಇಂಡೈರೆಕ್ಟಾಗಿ ಹೇಳಿದರು, ನೀನು ಹಿಂದೆ ಓಡಬೇಕು ಅಂತ. ಅವನು ಮುಂದೆ ಮುಂದೆ ಬಂದ, ಅದು ಅವ್ರಿಗೆ ಗೊತ್ತಿರಲಿಲ್ಲ. ಅದು ರಾಮಚಂದ್ರ ನಿಮ್ಮ ಹತ್ತಿರದಲ್ಲಿ ಬಂದು ಇದ್ದಾನೆ ಅಂತನ್ನೋದೇ ರಕ್ಷ ಪರಿಭವಂ ನವಂ, ರಾಕ್ಷಸರ ಸೋಲಿನ ಸಂಕೇತ ಅಂತ ಕಾಳಿದಾಸ ಅದನ್ನು ಗುರುತಿಸಿದ್ದ. ಆಮೇಲೆ ಅವನೇನು ಮಾಡಿದ, 14 ಜನ ರಕ್ಷಸರನ್ನು ಕಳುಹಿಸಿದ. ಆ 14 ಜನರನ್ನು ಅವನು ಕೊಂದು ಹಾಕಿದ. ಆಮೇಲೆ ಅವಳು ಬಂದು ಕರನನ್ನು ಬೈದ್ಲು,
ನೀನು ಮನುಷ್ಯರಿಂದ ಭಯಕ್ಕೆ ಒಳಗಾಗಿ ಮನುಷ್ಯರಿಗೆ ಬೆದರಿ ಈ ರೀತಿ ಕುಳಿತಿದ್ದೀಯ ನೀನು ಅಂತ ಬೈದ್ಲು. ಅದರಂತೆ ನಾನೇ ಹೊರಡ್ತೇನೆ ಅಂತ ಚತುರ್ದಶ ಸಹಸ್ರಾಣಿ ಪ್ರಾತಿಷ್ಠಂತ ಖರಾಜ್ಞಯ 14,000 ಜನ ರಾಕ್ಷಸರನ್ನು ಕಟ್ಟಿಕೊಂಡು ಅವನು ಹೊರಟ. ಇದು ಇರೋದು ವಾಲ್ಮೀಕಿ ರಾಮಾಯಣದಲ್ಲಿ ಸುಮಾರು 23ನೇ ಸರ್ಗದಲ್ಲಿ ದಿವ್ಯಾನ್ ಭೌಮಾನ್ ಚಶಾರೀರಾನ್ ಉತ್ಪಾತಾನ್ ಅಭಿವೀಕ್ಷತ ಖರ ಪ್ರಖರ ಸಂರಂಭಾತ್ ಅನಾದೃತ್ಯೈವ ತಾನ್ಯಯೌ ದಿವ್ಯಾನ್ ಆಗಸದಲ್ಲಿ ಆಗುವ ಅಪಶಕುನಗಳು. ಶಕುನ ಅಂತಂದರೆ ಪ್ರಕೃತಿಯ ಪಿಸುನುಡಿ ಅಂತ ಅರ್ಥ. ಪ್ರಕೃತಿಯ ಪಿಸುನುಡಿಯನ್ನು ಶಕುನ ಅಂತ ಕರೀತಾರೆ. ನಮಗೆ ಮುಂದಾಗೋದನ್ನು ಅದು ಸೂಚಿಸುತ್ತೆ. ನಾವು ಅದು ಪ್ರಕೃತಿಗೆ ಹತ್ತಿರ ಇದ್ದರೆ ಅದನ್ನು ಅರ್ಥ ಮಾಡ್ಕೊಳ್ತೇವೆ. ಹೀಗಾಗಿ ದಿವ್ಯಾನ್ ಆಗಸದಲ್ಲಿ ಆಗೋದು, ಬಹುಮಾನ್ ಭೂಮಿಯಲ್ಲಿ ಆಗೋದು, ಶಾರೀರಾನ್ ಶರೀರದಲ್ಲಿ ಆಗೋದು. ಈ ಎಲ್ಲ ಉತ್ಪಾತಗಳನ್ನು ನೋಡಿ ಧಿಕ್ಕರಿಸಿ ಯಾ ಇದರಿಂದ ನನಗೇನಾಗಲ್ಲ ಅಂತ ಹೇಳಿ ಕರದೂಷಣ ಹೋದ. ಪ್ರಾಯ 2ನೇ ಮಹಾಯುದ್ಧದಲ್ಲಿ ಸೂಕ್ಷ್ಮವಾಗಿ ನಾವು ನೋಡಿದರೆ ಇನ್ನೂ ಅನೇಕ ಸಂಗತಿಗಳು ನಮಗೆ ಗೊತ್ತಾಗಬಹುದು. ಶಕುನಗಳು ಯಾವ ರೀತಿ ಇರ್ತವೆ ಅದನ್ನು ಅವರು ಯಾವ ರೀತಿ ತೆಗೆದುಕೊಂಡರು ಹಿಟ್ಲರ್ ಮೊದಲಾದವರು, ಅದು ಅವರ ಸೋಲಿಗೆ ಕಾರಣ ಆಯಿತೋ ಗೆಲುವನ್ನು ಸೂಚಿಸ್ತಾ ಇತ್ತೋ ಅದನ್ನು ನೋಡಬೇಕಿರುತ್ತೆ. ಒಟ್ಟು ಎಲ್ಲರಿಗೂ ಕೂಡ ಪ್ರಕೃತಿಯಿಂದ ಒಂದು ಸೂಚನೆ ಬರುತ್ತೆ, ಇದು ನಮಗೆ ಗೆಲುವಾಗತ್ತೆ ಇದು ನಮಗೆ ಸೋಲಾಗತ್ತೆ ಅಂತ. ಅದನ್ನು ನೋಡುವ ಕಣ್ಣು ನಮ್ಮಲ್ಲಿ ಕೆಲವೊಮ್ಮೆ ಇರಲ್ಲ, ಕೆಲವೊಮ್ಮೆ ಇರುತ್ತೆ, ಕೆಲವೊಮ್ಮೆ ಅನ್ನಿಸಿಬಿಡತ್ತೆ. ಅದನ್ನು ಕಾಳಿದಾಸ ಚೆನ್ನಾಗಿ ಹೇಳ್ತಾನೆ. ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ 23ನೆಯ ಸರ್ಗ ಅರಣ್ಯಕಾಂಡದಲ್ಲಿ ಏನೇನು ಅಪಶಕುನ ಆಯಿತು ಅಂತ ಹೇಳಿ ಲಿಸ್ಟ್ ಕೊಡ್ತಾರೆ. ಅದನ್ನು ಯಾವ ರೀತಿ ಕಡೆಗಣಿಸಿ ಕರದೂಷಣ ನಡೆದ ಅಂತ ಅದನ್ನು ಕಾಳಿದಾಸ ನೋಡುವ ರೀತಿಯೇ ಚಂದ. ಮುಖಾವಯವಲೂನಾಂ ತಾಂ ನೈಋತಾಯತ್ ಪುರೋದದು ರಾಮಾಭಿಯಾಯಿನಾಂ ತೇಷಾಂ ತದೇವಾ ಭೂತ ಮಂಗಳಂ ಅಂತ. ಮುಖ ಕತ್ತರಿಸಿಕೊಂಡ, ಮುಖದ ಅವಯವ ಮೂಗು, ಮೂಗನ್ನು ಕತ್ತರಿಸಿಕೊಂಡ, ಶೂರ್ಪಣಖೆಯನ್ನು ಮುಂದೆ ಇಟ್ಟುಕೊಂಡು ಹೊರಡ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಮಂಗಳ ಏನು ಬೇಕು? ವಾಲ್ಮೀಕಿಗಳು ಹೇಳಿದ್ರು ಹಾಗಾಯಿತು ಹೀಗಾಯಿತು, ದೊಡ್ಡ ಹದ್ದು ಬಂದು ಕರನ ರಥದ ಮೇಲ್ಗಡೆ ಇರುವ ಬಾವುಟದ ಮೇಲೆ ಕುಳಿತಿತ್ತು, ಎಲ್ಲ ಸರಿ ಒಪ್ಕೊಳ್ಳೋಣ, ಆದರೂ ಅದಕ್ಕಿಂತ ದೊಡ್ಡ ಅಪಶಕುನ ಮೂಗು ಕೊಯ್ಯಿಸಿಕೊಂಡ, ಕಿವಿ ಕೊಯ್ಯಿಸಿಕೊಂಡ, ಶೂರ್ಪಣಕ್ಕೆ ಮುಂದೆ ಹೋಗ್ತಾ ಇದ್ದಾಳೆ, ಅದಕ್ಕಿಂತ ಅಮಂಗಳ ಬೇಕೇ ಅಂತ ಕಾಳಿದಾಸ ಕಂಡದ್ದು ಚಂದ ಇದೆ. ಈ ಸಂದರ್ಭದಲ್ಲಿ ರಾಮ ಹೇಳಿದ, ನೋಡು ಲಕ್ಷ್ಮಣ, ನಮಗೆ ಪ್ರಕೃತಿಯ ಪಿಸುನುಡಿ ಅಂದರೆ ನಿಮಿತ್ತಗಳು ಕೇಳಿಸ್ತಾ ಇದೆ, ನಾ ಯುದ್ಧ ಇನ್ನೇನು ನಮ್ಮ ಮುಂದೆ ಆಗಲಿದೆ ಅಂತ. ಏಷ ಬಾಹು ಸ್ಫುರತಿಮೆ, ನನ್ನ ಕೈ ಅದುರುತ್ತಿದೆ, ಚಾಪಂ ಛೇದಂ ವಿಚೇಷ್ಟತೆ, ಇದೋ ಈ ಬಿಲ್ಲು ಅಲುಗಾಡುತ್ತಿದೆ, ಆದ್ದರಿಂದಾಗಿ ಯುದ್ಧ ಬರಲಿದೆ. ಸೀತೆಯನ್ನು ಕರೆದುಕೊಂಡು ಆ ಪರ್ವತದ ಮೇಲ್ಗಡೆ ಇರುವ ಕಿಬ್ಬಿಯೊಳಗಡೆ ಗುಹೆಯೊಳಗಡೆ ಹೋಗು ಅಂದ. ಆಮೇಲೆ ರಾಮಚಂದ್ರ ಆರಾಮವಾಗಿ ನಿಂತ. ರಾಮಚಂದ್ರ ಆರಾಮವಾಗಿ ನಿಂತಾಗ ಹೇಳ್ತಾರೆ, ರಾಮ ಅಲ್ಲಿ ನಿಂತಾಗ ಒಂದಷ್ಟು ದೂರ ನಿಂತುಬಿಟ್ರು, ಬಂದು 14,000 ಜನ ರಾಕ್ಷಸರು ಅಲ್ಲಿ ಬಂದು ನಿಂತುಬಿಟ್ರು ಅಂತ. ಅದನ್ನು ಕ್ಷೇಮೇಂದ್ರ ಭಾಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಕ್ಷೇಮೇಂದ್ರ ಮತ್ತು ಪಂಡಿತಾಚಾರ್ಯರ ವರ್ಣನೆ ಎರಡೂ ಕೂಡ ಚೆನ್ನಾಗಿದೆ. ಒಂದಷ್ಟು ದೂರ ಬಂದರು, ಕ್ಷೇಮೇಂದ್ರ ಹೇಳೋದು, ನಿಂತುಬಿಟ್ರು. ಖರ ಕೇಳಿದ, ಏ ಯಾಕೋ ಸೈನ್ಯ ಮುಂದೆ ಹೋಗ್ತಾ ಇಲ್ಲ, ನೋಡ್ಕೊಂಡು ಬಾ ಅಂದ. ತ್ರಿಶಿರ ಬಂದು ರಾಮನನ್ನು ನೋಡಿ ವಾಪಸ್ಸು ಹೋಗಿ ಹೇಳಿದ ಅಂತೆ, ಏಷ ರಾಮಸ್ಥಿತೋ ಧನ್ವಿ ರಕ್ಷಸಾಂ ಗತಿ ವಿಘ್ನಕೃತ್ ಏನೈಷಾಂ ಸ್ಥಗಿತ ನೀವ ಚೇತಾಂಸಿ ವಚನಾನಿನಃ. ಅಲ್ಲಿ ರಾಮಚಂದ್ರ ಬಿಲ್ಲು ಬಾಣಗಳನ್ನು ಹಿಡಿದು ನಿಂತಿದ್ದಾನೆ, ನಮ್ಮ ಸೇನೆಯ ಮುಂದೆ ಇರುವವರ ಮನಸ್ಸು ಮತ್ತು ಮಾತು ಎರಡು ಸ್ಥಗಿತ ಆಗೋಗಿದೆ ಅಂತ. ಅಂದರೆ ಆ ರಾಮನ
ಭೀಷಣ ರೂಪವನ್ನು ನೋಡಿ ಮುಂದೆನೇ ಬರಲಿಲ್ಲ. ಜೋರಾಗಿ ಕಿರಿಚಲೂ ಇಲ್ಲ. ಯುದ್ಧಕ್ಕೆ ಹೋಗಬೇಕಾದ್ರೆ ಜೋರಾಗಿ ಕಿರಿಚಿಕೊಂಡು ಹೋಗ್ತಾರಲ್ವಾ? ಅದು ನಮ್ಮಲ್ಲಿರುವ ಶಕ್ತಿಯನ್ನು ಬಿಡುಗಡೆ ಮಾಡಬೇಕಾದ್ರೆ ಆ ಶೌಟಿಂಗ್, ಆ ಕರಾಟೆಯಲ್ಲೆಲ್ಲ ಕೂಗೋದು ನಮ್ಮಲ್ಲಿರುವ ಶಕ್ತಿಯನ್ನು ಮತ್ತು ಕೂಗನ್ನು ಎರಡನ್ನು ಒಟ್ಟಿಗೆ ರಿಲೀಸ್ ಮಾಡೋದು. ಅದು ಅದು ಬೇಕು. ಅದು ಯುದ್ಧದಲ್ಲಿ ಹೋದವರು ಸುಮ್ಮನೆ ಹೋಗಿ ನಿಂತುಬಿಟ್ರೆ, ಮೌನವಾಗಿ ಹೋಗಿ ಮೌನವಾಗಿ ನಿಂತುಬಿಟ್ರೆ ಗತಿ ಏನು? ಅದೇನಾದ್ರು ಬ್ರಾಹ್ಮಣರು ಮಾಡುವ ಪ್ರತಿಭಟನೆ, ಸೀದ ಹೋಗಿ ಅಲ್ಲಿ ನಿಂತು ಬಿಡೋದು, ಪ್ಲಕಾರ್ಡ್ ಹಿಡ್ಕೊಂಡು ಆ ರೀತಿ ನಿಂತು ಬಿಟ್ಟಿದ್ರಂಥವ್ರು. ರಕ್ಷೋ ಗಣ ಪ್ರಕ್ಷುಭಿತ, ಇದು ಕ್ಷೇಮೇಂದ್ರ ವರ್ಣನೆ ಮಾಡಿದ್ದು. ಏನೈಶಾಂ ಸ್ಥಗಿತಾನೀವ ಚೇತಾಂಸಿ ವಚನಾನಿ ಚ ಅಂತ ಕ್ಷೇಮೇಂದ್ರ ಹೇಳೋದು. ಪಂಡಿತಾಚಾರ್ಯ ಚೆನ್ನಾಗಿ ಹೇಳ್ತಾರೆ, ರಕ್ಷೋ ಗಣ ಪ್ರಕ್ಷುಭಿತೋ ಗತ್ವಾ ಭಗ್ನಜವೋ ಭವತ್ ಆಲೋಕ ಸೀಮಾಂ ರಾಮಸ್ಯ ವೇಲಾಮಿವ ಮಹೋದಧಿಹಿ ಅಂತ. ಎಲ್ಲ ರಾಕ್ಷಸರು ಬಂದರು, ರಾಮನಿಗೆ ಒಂದು ಸ್ವಲ್ಪ ದೂರದಲ್ಲಿ ನಿಂತು ಬಿಟ್ಟರು. ಹೇಗೆ? ಮಹೋದಧಿಹಿ, ಕಡಲು ವೇಲಾಮಿವ ತೀರವನ್ನು ಹೇಗೆ ದಾಟಿ ಬರುವುದಿಲ್ಲವೋ ಹಾಗೆ ಅವರು ಒಂದು ಹಂತದ ಕಡೆಗೆ ಒಂದು ಹಂತದ ತನಕ ಬಂದು ಅಲ್ಲೇ ನಿಂತು ಬಿಟ್ಟರು. ಆಮೇಲೆ ಕರನ ಜೊತೆಗಿದ್ದ ಶೇನಗಾಮಿ, ಪೃಥುಗ್ರೀವ, ಯಜ್ಞಶತ್ರು, ಮಹಾವಿಚ, ದುರ್ಜಯ, ಕರವೀರಾಕ್ಷ, ಪರುಷ, ಕಾಲಕಾರ್ಮುಕ, ಮೇಘಮಾಲಿ, ಮಹಾಬಾಹು, ಮಹಾಸ್ಯ, ಲೋಹಿತಾಂಬರ, ಇಷ್ಟು 12 ಜನ ಸೇನಾಪತಿಗಳು, ಅವರೆಲ್ಲ ಬಂದರು. ಅವರೆಲ್ಲರನ್ನ ರಾಮಚಂದ್ರ ನಾಶ ಮಾಡಿ ಕಂಗೊಳಿಸ್ತಾ ಇದ್ದಾನೆ. ದೇವೋಪದೇವಾ ಮುನಯ ರಾಮ ರಾಕ್ಷಸ ಸಂಗರಂ ದಿದೃಕ್ಷಮಾಣ ಗಗನಂ ವಿಮಾನಾಗ್ರೈರ ಪೂರಯನ್. ಎಲ್ಲ ಬಂದರು ರಾಮಚಂದ್ರನನ್ನು ಯುದ್ಧ ನೋಡಲಿಕ್ಕೆ ಅಂತ ಹೇಳಿ. ಬಾಲ್ಕಾನಿಯ ಬಂಧುಗಳೆಲ್ಲ, ಋಷಿಗಳು, ದೇವತೆಗಳು ಎಲ್ಲ ಬಂದ್ರಂತೆ. ಬಂದು ಒಬ್ಬೊಬ್ಬರದು ಒಂದೊಂದು ಆಯಿತು. ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಯಾರ್ಯಾರು ಏನೇನು ಮಾತನಾಡಿದ್ರು ಅಂತ ಇಲ್ಲ, ಅದನ್ನು ಬಿಡಿಸಿ ಪಂಡಿತಾಚಾರ್ಯರು ಕೊಡ್ತಾರೆ. ಏನಂತ ಒಬ್ಬರು ಹೇಳಿದರಂತೆ, ರಾಮೋ ಎಂ ರುಜು ರೇಖಾ ಕೀ ಬಹವೋ ಮಾ ಏನಪ್ಪರೇ. ರಾಮ ರುಜು, ನೇರವಾದ ನಡೆನುಡಿಯವ, ಯುದ್ಧದಲ್ಲಿಯೂ ಮೋಸವನ್ನು ಮಾಡದವ. ಬಹವೋ ಮಾಯಿನಪ್ಪರೆ, ಅವರು ಬಹಳ ಸಂಖ್ಯೆಯಲ್ಲಿದ್ದಾರೆ, ಕಪಟಿಗಳು. ಇವರಿಬ್ಬರಿಗೆ ಹೇಗೆ ಯುದ್ಧ ಆಗತ್ತೆ, ರಾಮನಿಗೆ ಒಳ್ಳೇದಾಗತ್ತಾ ಅಂತ ಕೆಲವರು ಅಂದುಕೊಂಡ್ರಂತೆ. ಅದಕ್ಕೆ ಇನ್ ಕೆಲವರು ಅಂದ್ರಂತೆ, ಏನು ಮಾತಾಡ್ತಾ ಇದ್ದೀರಾ? ಯದ್ಭ್ರೂ ವಿಭ್ರಮ ಮಾತ್ರೇಣ ವಿಭ್ರಶ್ಚೇತ್ ಭವನತ್ರಯಂ ತಸ್ಯ ಕಿಂ ರಾಕ್ಷಸಕುಲಂ ರಾಮಸ್ಯತ್ಯಪರೇ ವದನ್. ಯಾರ ಕುಡಿ ಹುಬ್ಬ ಕುಣಿತದಿಂದ ಜಗತ್ತೆಲ್ಲವೂ ಕೂಡ ಏರಿಳಿತಗಳನ್ನು ಕಾಣ್ತದೋ ಅಂತಹ ರಾಮನಿಗೆ ಈ ರಾಕ್ಷಸರು ಏನು ಮಾಡಿಯಾರು ಅಂತ ಹೀಗೆ ಮಾತನಾಡ್ತಾ ಇರಬೇಕಾದ್ರೆ ಅವರ ಕಡೆಗೆ ರಾಮ ಮುಗುಳು ನಗೆಯಿಂದ ನೋಡಿ ಯುದ್ಧ ಮಾಡಿದ, ಆರಾಮವಾಗಿ ದೂಷಣ ಮೊದಲಾದವರನ್ನೆಲ್ಲ ನಾಶ ಮಾಡಿದ. ಕರ ದೂಷಣ ಅವರಿಂದ ಕೂಡಿಕೊಂಡ ತ್ರಿಶಿರಸ್ಸು ಮೊದಲಾದವರೆಲ್ಲ ಸತ್ರು. ತುಲ್ಯಂ ಚರಚತೆ ನೇಚಃ, 100 ಜನರಿಗೆ 100 ಜನ ರಾಮನ ಬಾಣ, 1000 ಜನರಿಗೆ 1000 ರಾಮನ ಬಾಣಗಳು. ಈ ರೀತಿ ಚತುರ್ದಶ ಸಹಸ್ರಫಲ ಶಿರಾಶಿಂ, 14,000 ಮರಗಳನ್ನು ರಾಮಾನಲೋ ವಿಶಿಖನಾಮ ಶಿಖಿ ಪ್ರದಹ್ಯ. ರಾಮಚಂದ್ರನೆಂಬ ಬೆಂಕಿ ಎಲ್ಲರನ್ನ ಸುಟ್ಟು ಬಿಟ್ಟಿತು. ಮುಖ್ಯಂ ಕರಾಕ್ಷ ಪಶುಮಪ್ಯಮು ಔಪಯಾತಮಾರಾತ್ ಪ್ರತ್ಯಕ್ಷತ ಪ್ರಮದಯನ್ ನಿಖಿಲಾನ್ಮಖಾನ್ನಾನ್. ಆಮೇಲೆ ಖರನೆಂಬ ಮುಖ್ಯ ಪಶು ಬಂದ, ರಣಯಜ್ಞದ ಬಲಿಪಶು ಖರ, ಅವನು ಬರಲಿ ಅಂತ ಹೇಳಿ ರಾಮಚಂದ್ರ ಕಾಯ್ತಾ ನಿಂತುಕೊಂಡ ಅನ್ನುವಲ್ಲಿಗೆ ಅರಣ್ಯಕಾಂಡದಲ್ಲಿ 3ನೆಯ ಸರ್ಗ ಇದೆ. ಉಳಿದದ್ದನ್ನು ನಾವು ನಂತರ ನೋಡೋಣ. ನಾಳೆ ಕರನ ನಾಶ ಹೇಗಾಯಿತು, ಅಲ್ಲಿಂದ ಮುಂದೆ ಯಾವ ರೀತಿ ರಾಮನ ಪ್ರಯಾಣ ಮುಂದುವರಿತು, ರಾವಣನಿಗೆ ಹೇಗೆ ಸುದ್ದಿ ತಲುಪಿತು, ಇದನ್ನೆಲ್ಲ ನೋಡೋಣ. ಕೃಷ್ಣಾರ್ಪಣಮಸ್ತು.